ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಗಳೇ ಮೊದಲ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ಒಂದ್ಸಲ ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಅಲ್ಲಿ ಕುಜ ಮತ್ತು ಗುರು ಯುತಿಯನ್ನು ನೋಡ್ತಾ ಇದ್ದೀವಿ ಕರ್ಕಟಕ ರಾಶಿಯಲ್ಲಿ ಬುಧ ಇರತಕ್ಕಂಥದ್ದು ಇನ್ನು ಸಿಂಹರಾಶಿಯಲ್ಲಿ ರವಿ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ ಈ ದಿವಸ ಕೇತುವಿನ ಜೊತೆಗೆ ಮಾಂದಿ ಬುದ್ಧಿಯಾಗಿದೆ ಈ ದಿವಸ ಇನ್ನು ಈ ಶನೇಶ್ಚರ ಕುಂಭರಾಶಿಯಲ್ಲಿರ್ತಕ್ಕಂಥದ್ದು ರಾಹುವಿನ ಜೊತೆಗೆ ಚಂದ್ರ ಸೇರಿ ಅದು ಮೀನರಾಶಿಯಲ್ಲಿ ಏರ್ಪಾಡಾಗಿರ್ತಕ್ಕಂಥದ್ದು ರಾಹು ಚಂದ್ರ ಸ್ಥಿತಿ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲ ಹೇಗಿರ್ತದೆ ಗಮನಿಸ್ಕೊಳ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿವರೆಗೆ ದಿವಸ ನೋಡಿ ಸ್ವಲ್ಪ ವ್ಯಯ ಅಧಿಕವಾಗಿರುತ್ತೆ ಸ್ತ್ರೀಯರಿಗೆ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಕಾಲಿನ ಕಾಲಿನಲ್ಲಿ ಇನ್ಫೆಕ್ಷನ್ಸು ತೊಡಕುಗಳು ಅಂದರೆ ಆರೋಗ್ಯದ ಬಾಧೆ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಅಲ್ಲಿ ಶ ರೋಗಸ್ಥಾನದಲ್ಲಿ ಮಾಂದಿ ಬೇರೆ ಉದಿಯಾಗಿದೆ ಹೀಗಾಗಿ ಕಿಬ್ಬೊಟ್ಟೆ ಭಾಗದಲ್ಲಿ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಅದು ತುಂಬ ಒಳ್ಳೆಯದು ಕೆಲಸದಲ್ಲೇನು ತೊಡಕಿಲ್ಲ ಆತಂಕ ಬೇಡ ಇನ್ನು ವೃಷಭರಾಶಿ ವೃಷಭ ಅವರಿಗೆ ದಿವಸ ಔಷಧ ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಇದೆ ಸಹೋದರರಿಂದ ಹಿರಿಯರಿಂದ ಅದರಲ್ಲಿ ಅಕ್ಕಂದಿರು ಇಂಥವರಿಂದ ಅನುಕೂಲ ಸಲಹೆ ಉತ್ತಮವಾಗಿರುತ್ತೆ ಈ ದಿವಸ ಸ್ವಲ್ಪ ಮಕ್ಕಳಲ್ಲಿ ಮನಸ್ತಾಪಗಳು ಬರುತ್ತೆ ಮಕ್ಕಳ ವಿಚಾರದಲ್ಲಿ ಅವರ ವಿದ್ಯಾಭ್ಯಾಸ ಅವರ ಮದುವೆ ಇತ್ಯಾದಿ ನೀವು ಜಗಳಾಡೋದು ಗಂಡ ಹೆಂಡತಿ ಮಕ್ಕಳ ಕಾರಣದಿಂದಾಗಿ ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಹೆಚ್ಚು ಸಮಾಧಾನ ಇರಲಿ ಪ್ರಾರ್ಥನೆಗೆ ದಿವಸ ಲಲಿತಾ ಸಹಸ್ರಾಮ ಹೇಳ್ಕೊಳ್ಳಿ ಶುಕ್ರವಾರ ತುಂಬ ಒಳ್ಳೆಯದು ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಸ್ವಲ್ಪ ತೊಡಕುಗಳಿದ್ದಾವೆ ಸ್ತ್ರೀಯರಿಗೆ ಸ್ವಲ್ಪ ಕಿರಿಕಿರಿ ಆಗೋ ಸಾಧ್ಯತೆ ಇದೆ ಕೆಲಸ ಮಾಡ್ತಾ ಇರ್ತೀರ ಪಾಪ ನಿಂಪಾಡಿ ನೀವು ಇನ್ಯಾವ ಕಡೆಯಿಂದ ಎತ್ತಣಿಂದಲೋ ಗಾಳಿ ಅಂತ ಹೇಳ್ತಾಯಿರಲ್ಲ ಹಾಗೆ ಎಲ್ಲಿಂದಲೋ ಬಂದು ಬೀಳುತ್ತೆ ಸಮಸ್ಯೆ ಅನ್ನೋ ಒಂದು ಭೂತ ಆ ಥರದ್ದೊಂದು ಲಕ್ಷಣ ಇದೆ ಹುಷಾರು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಅಸಮಾಧಾನವಾಗಿದೆ ಸ್ವಲ್ಪ ತೊಡಕು ಸೂಚಿಸ್ತಾ ಇದೆ ಹುಷಾರು ಮತ್ತು ಬಂಧುಗಳಲ್ಲಿ ಸ್ವಲ್ಪ ಕಿರಿಕಿರಿ ಆಗೋ ಸಾಧ್ಯತೆ ಇದೆ ಹುಷಾರು ಈ ದಿವಸ ಸ್ವಲ್ಪ ನಿಮಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪರವಾಗಿಲ್ಲ ಅನುಕೂಲ ಇದೆ ಪ್ರಾರ್ಥನೆಗೆ ದಿವಸ ನೋಡಿ ಈ ದಿವಸ ನೀವು ನೀವು ಕೂಡ ಲಲಿತಾ ಸಹಸ್ರಮ ಹೇಳಿದ್ರೆ ತುಂಬ ತುಂಬ ಒಳ್ಳೆಯದು ಕ್ಷೀರ ದಾನ ಮಾಡಿ ಅಮ್ಮನವರಿಗೆ ಅದು ಕೂಡ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ಸ್ವಲ್ಪ ಈ ಮಾನಸಿಕವಾಗಿ ಸ್ವಲ್ಪ ದುರ್ಬಲತೆ ಇದೆ ಯಾಕೋ ಅಸಮ ಕೆಟ್ಟ ಆಲೋಚನೆಗಳು ಕೆಲವರಿಗೆ ಕೆಲವೊಮ್ಮೆ ಹಾಗಾಗುತ್ತೆ ಏನೋ ಬೇಡದ ಆಲೋಚನೆಗಳು ಬಂದ್ಬಿಡೋ ಆ ಥರದ್ದು ಒಂದು ಲಕ್ಷಣ ಇದೆ ಈ ದಿವಸ ಹಾಗಾಗಿ ಸಜ್ಜನರ ಜೊತೆ ಇರಿ ಸತ್ಸಂಗವನ್ನು ಮಾಡಿ ಒಳ್ಳೆಯವರ ಉತ್ತಮರ ಒಡನಾಟ ಇರಲಿ ಈ ದಿವಸ ಇನ್ನು ಈ ದಿವಸ ಸ್ವಲ್ಪ ಭಯದ ವಾತಾವರಣ ಇದೆ ಅಂಜಿಕೆ ಇದೆ ಜೊತೆಗೆ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರು ಸೂಚಿಸ್ತಾ ಇದೆ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇದೆ ಮತ್ತು ವೃತ್ತಿಯಲ್ಲಿ ತೊಂದರೆ ಇಲ್ಲ ಕೆಲಸ ಕಾರ್ಯಗಳಲ್ಲಿ ಸಾಗ್ತಾ ಇರುತ್ತೆ ಈ ಕೆಟ್ಟ ಆಲೋಚನೆ ಚಿಂತನೆ ಇವುಗಳಿಂದ ಹೊರಬರಬೇಕಿದ್ದರೆ ನೀವು ಮೆಡಿಟೇಷನ್ ಬಹಳ ಮುಖ್ಯವಾಗಿ ಧ್ಯಾನ ಮಾಡಿ ಅಕಸ್ಮಾತ್ ಅದು ಅಷ್ಟಾಗಿ ಇಲ್ಲ ಅಂದು ಪಕ್ಷದಲ್ಲಿ ಆಂಜನೇಯನ ಪ್ರಾರ್ಥನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಸಂಕಟ ವ್ಯಥೆ ನಷ್ಟ ಸೋಲು ಇದೂ ಇದೆ ತೊಡಕು ಇದೆ ತೊಡಕಿಲ್ಲ ಅಂತಲ್ಲ ಸ್ವಲ್ಪ ಹಣ ಮಾತಿನಿಂದ ಹಣ ಕಳ್ಕೊಳ್ಳೋ ಸಾಧ್ಯತೆ ಇದೆ ಯಾರಿಗೂ ಪ್ರಾಮಿಸ್ ಕೊಟ್ಬಿಟ್ಟು ಅಥವಾ ಇನ್ಯಾವುದೋ ಒಂದು ಒಪ್ಕೊಂಡ್ಬಿಟ್ಟು ಆಮೇಲೆ ನೀವು ತಲೆಗೆ ತಂದುಕೊಳೋದು ಈ ಥರದಿದೆ ಹುಷಾರು ಈ ದಿವಸ ವಿಷ್ಣು ಸಹಸ್ರನಾಮ ಸಹಸ್ರನಾಮ ಎರಡೂ ಹೇಳಿದ್ರೆ ತುಂಬ ಒಳ್ಳೆಯದು ಇನ್ನು ಕನ್ಯಾ ರಾಶಿ ಕನ್ಯಾರಾಶಿಯವರೆಗೆ ದಿವಸ ದಾಂಪತ್ಯದಲ್ಲಿ ಮನಸ್ತಾಪ ಬಂದ್ಬಿಡುತ್ತೆ ವ್ಯವಹಾರದ ದೃಷ್ಟಿಯಿಂದ ಹಣದ ದೃಷ್ಟಿಯಿಂದ ತೊಡಕುಗಳನ್ನ ಅನುಭವಿಸೋ ಸಾಧ್ಯತೆ ಇದೆ ಈ ದಿವಸ ಆರೋಗ್ಯದಲ್ಲೂ ಅದರಲ್ಲೂ ಶಿರೋಬಾಧೆ ಸೂಚಿಸ್ತಾ ಇದೆ ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಹುಷಾರು ರಿಲೇಟೆಡ್ ತೊಂದರೆಗಳಾಗೋ ಸಾಧ್ಯತೆ ಸೂಚಿಸ್ತಾ ಇದೆ ಕೆಲಸದಲ್ಲಿ ಪರಿಶ್ರಮ ಹೆಚ್ಚಾಗಿದೆ ಸ್ವಲ್ಪ ಪರವಾಗಿಲ್ಲ ಅದ ಅಂಥ ಬಾಧೆ ಏನೂ ಇಲ್ಲ ಆತಂಕ ಬೇಡ ಈ ದಿವಸ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ತುಂಬ ಒಳ್ಳೆಯದು ಉಳಿದ ಆರು ರಾಶಿಗಳ ಬಗ್ಗೆ ಕೇಳಿ ತಿಳ್ಕೊತೀನಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತೊಗೊಂಡು ಬರೋಣ ಜಾತಕಪ್ಪದ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್